ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕರ, ಚಂದ್ರ ಕನ್ನಡ ಲುಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತೊಂದು ಮದುವೆ ಇದೆ, ಹಾಗಾಗಿ ಸಂಜೆ ಹೊರಟಿದ್ದೀವಿ. ಮದುವೆ ಬಂದು ನಮ್ಮ ಅಕ್ಕ ಇದ್ದಾರೆ, ಅವರ ಭಾವನ ಮಗಂದು ಮದುವೆ ಇರೋದು, ಹಾಗಾಗಿ ಊರಿಂದ ಕೂಡ ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ. ಇಲ್ಲೇ ನಮ್ಮ ಮನೆಗೆ ನಿಯರ್ ಬೈ ಇದೆ ಚೌಟ್ರಿ, ಹಾಗಾಗಿ ನಾವು ಕೂಡ ರೆಡಿಯಾಗಿ ಹೊರಟಿದ್ವಿ. ಹಾಗೆ ನಮ್ಮ ಅಕ್ಕೆ, ಅವರ ಮಗ, ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ನೆಕ್ಸ್ಟ್ ಊರಿಂದ ದೊಡ್ಡಮ್ಮ, ಆಂಟಿ ಎಲ್ಲರೂ ಬಂದಿದ್ದರು. ಇವರು ನಮ್ಮ ಅಣ್ಣನ ಹೆಂಡತಿ ಆಗಬೇಕು, ಅದಕ್ಕೆ ಇವರು ನಮ್ಮ ಅಕ್ಕ, ನಮ್ಮ ದೊಡಮ್ಮನ ಇವರ ಭಾವನ ಮಗಂದು ಮದುವೆ ಇದ್ದಿದ್ದು. ನಮಗೂ ಕೂಡ ಇನ್ವೈಟ್ ಮಾಡಿದ್ರು, ಹಾಗಾಗಿ ಹೋಗಿದ್ವಿ. ನಾವು ಎಲ್ಲ ನೈಟು ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅಲ್ಲಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡಿದ್ವಿ, ಆ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಹಾಗೆ ಊರಿಂದ ಕೂಡ ನಮ್ಮ ಆಂಟಿ ದೊಡಮ್ಮ, ಹಾಗೆ ಆಂಟಿ ಮಗಳು ಕೂಡ ಬಂದಿದ್ರು. ನೆಕ್ಸ್ಟ್ ಹಾಗೆ ಎಲ್ಲರೂ ಹೋಗಿ ಮಾತಾಡಿಸ್ಕೊಂಡು ಹಾಗೆ ರಿಸೆಪ್ಷನ್ಗೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಇಲ್ಲಿ ನನ್ನ ಮಗಳು ನಾವೆಲ್ಲ ಫೋಟೋಗೆ ನಿಂತಿದ್ರೆ ಅವಳು ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ರಿಸೆಪ್ಷನ್ ಫೋಟೋ ಎಲ್ಲ ಆದಮೇಲೆ ಅವಳನ್ನ ಕರ್ಕೊಂಡ್ರೆ ಬರ್ತಾನೆ ಇಲ್ಲ, ನಾನು ಇನ್ನೂ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳಲ್ಲೇ. ಇಲ್ಲಿ ಫುಲ್ಲು ಫ್ಯಾಮಿಲಿ ಜಾಸ್ತಿನೇ ಇದ್ದಾರೆ. ನಮ್ಮ ಅತ್ತೆ ಅವ್ರ ಫ್ಯಾಮಿಲಿ ಕೂಡ ಬಂದಿದ್ದಾರೆ, ಅವರು ಕೂಡ ಎಲ್ಲ ಬಂದಿದ್ದರು. ಇವರು ನಮ್ಮ ಅಕ್ಕ ಭಾವ ಮತ್ತು ಅವರ ಮಕ್ಕಳು, ಅವ್ರ ಫ್ಯಾಮಿಲಿ. ನೆಕ್ಸ್ಟ್ ಇದು ಬಂದು ನಮ್ಮ ಅಕ್ಕ ಅವರ ಫ್ಯಾಮಿಲಿ, ಕೆಲವೊಬ್ಬರು ಮಿಸ್ ಆಗಿದ್ದಾರೆ ಅದರಲ್ಲಿ. ಹಾಗೆ ಇದು ನಮ್ಮ ಅಕ್ಕ, ಅಕ್ಕ ಅಂದರೆ ದೊಡಮ್ಮನ ಮಗಳು. ನೆಕ್ಸ್ಟ್ ನಮ್ಮ ಓನರ್ ಅಕ್ಕ ಇದ್ದಾರೆ, ಹಾಗೆ ನಾನು ಕೂಡ. ಹಾಗೆ ಕೆಲವೊಂದು ಪಿಕ್ ತಕ್ಕೊಂಡಿದ್ವಲ್ಲ, ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿ ರೆಡಿ ಆಗಿದ್ದೆ. ನಾನು ಜಾಸ್ತಿ ರೆಡಿ ಆಗೋದು ಕಡಿಮೆ, ಬಟ್ ಇದು ನಮಗೆ ಇಲ್ಲೇ ಹತ್ರದಲ್ಲೇ ಮದುವೆ ಇತ್ತಲ್ಲ, ಹಾಗಾಗಿ ರೆಡಿ ಆಗಿದ್ದೆ. ಇವರು ನಮ್ಮ ಅಕ್ಕನ ಮಕ್ಕಳು, ನಿಖಿಲ್ ಮತ್ತು ನಿಹಾಲ್ ಅಂತ. ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವ, ಕೂತಿದ್ವಿ, ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ನಮ್ಮ ಅತ್ತೆ ಇದ್ದಾರೆ ಇಲ್ಲಿ, ಅವ್ರ ಅತ್ತೆ ಇದ್ದಾರೆ, ನಮ್ಮ ಅತ್ತೆ ಅವರ ಅತ್ತೆ ಇವರು. ನೆಕ್ಸ್ಟ್ ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಅವರ ಅಮ್ಮ, ಅವ್ರು ನನಗೆ ಅತ್ತೆ ಕೂಡ ಆಗಬೇಕು. ಹಾಗೆ ನಮ್ಮ ಅಣ್ಣ, ಹಾಗೆ ನಮ್ಮ ಅತ್ತೆ ಅವರ ಅಪ್ಪ, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಊಟ ಮಾಡಿಕೊಂಡು ನೈಟ್ ನಾವು ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ನೈಟ್ ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು, ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇದು ನನ್ನ ಮದುವೆ, ಇದು ರಿಸೆಪ್ಷನ್ ಸೀರೆ, ತುಂಬ ರೇರ್ ಉಡೋದು, ಏನಾದರೂ ಮದುವೆ ಫಂಕ್ಷನ್ ಇದ್ದಾಗ ಉಡೋದಷ್ಟೇ. ಇದು ಬಂದು ನೆಕ್ಸ್ಟ್ ಉಡೋದು. ಹಾಗೆ ನಾನು ಹಸ್ಬೆಂಡು ಮತ್ತು ಮಗಳು ನನ್ನ ತಂಗಿ ಎಲ್ಲ ರೆಡಿ ಆಗಿದ್ವಲ್ಲ, ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿದ್ವಿ. ದಾರೆ ಮುಡ್ತಾ ಇದ್ದಿದ್ದು ಸ್ವಲ್ಪ ಲೇಟಾಗಿ, ಹಾಗಾಗಿ ನಾವು ಕೂಡ ಲೇಟಾಗಿನೇ ರೆಡಿಯಾಗಿ ಹೋದ್ವಿ. ಹಾಗೆ ಹೋಗ್ತಾ ಎಂಟ್ರೆನ್ಸಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ಒಳಗಡೆ ಹೋದ್ವಿ, ನಾವು ಹೋಗ್ತಾ ಇದ್ವಿ, ಆಲ್ರೆಡಿ ಗಣ್ಣ ರೆಡಿ ಮಾಡಿ ಕರ್ಕೊಂಡು ಬರ್ತಾ ಇದ್ರು. ಹಾಗೆ ನಾವು ಕೂಡ ಗಣ್ಣ ಕರ್ಕೊಂಡು ದೇವಸ್ಥಾನ ಹತ್ರ ಬಿಟ್ಟಿರ್ತಾರೆ ಗಣ್ಣ ರೆಡಿ ಮಾಡಿಬಿಟ್ಟು. ಅಲ್ಲಿಂದ ಹೆಣ್ಣಿನ ಅಪ್ಪ ಅಮ್ಮ ಅವ್ರನ್ನ ಕಾಲು ತೊಳೆದ್ಬಿಟ್ಟು ಮತ್ತೆ ಗಣ್ಣ ಕರ್ಕೊಬರ್ಬೇಕು. ಏನು ದಾರೆ ಮುರ್ತು ದಾಲಿರುತ್ತೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಇಲ್ಲಿ ದೇವಸ್ಥಾನದ ಹತ್ರ ಗಣ್ಣ ಬಿಟ್ಟಿದ್ರು, ನಾವು ಕೂಡ ಅಲ್ಲೆಲ್ಲ ಕೂತಿದ್ವಿ. ನನ್ನ ಪಕ್ಕ ಇರೋದು ಪುಷ್ಪ ಅಂತ, ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಭಾವನ ಮಗಳು. ನೆಕ್ಸ್ಟ್ ಅವ್ರ ಅಕ್ಕ ಇರೋದು, ಅವರು ಕೂಡ ನಮ್ಮ ಅಕ್ಕ ಇದ್ದಾರಲ್ಲ ಅವರ ನಾದಿನಿ. ಎಲ್ಲರೂ ಕೂತಿದ್ವಿ. ಇದು ಚೌಟ್ರಿ ಹತ್ರನೇ ಇತ್ತು ಗಣೇಶನ ದೇವಸ್ಥಾನ, ಅಲ್ಲಿ ಗಣ್ಣ ಬಿಟ್ಟಿದ್ರಲ್ವ, ಹಾಗಾಗಿ ಬಂದು ಗಣ್ಣ ಜೊತೆ ನಾವು ಕೂಡ ಅಲ್ಲಿ ಕೂತಿದ್ವಿ. ಹಾಗೆ ಎಲ್ಲರೂ ಮದುವೆಗೆ ಬಂದಿದ್ರಲ್ವ, ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡಿದ್ರು. ಈಗ ಹೆಣ್ಣಿನ ಅಪ್ಪ ಅಮ್ಮ ಬಂದು ಗಣ್ಣಿಗೆ ಕಾಲು ತೊಳೆದ್ಬಿಟ್ಟು ಗಣ್ಣ ಕರ್ಕೊಂಡು ಹೋಗ್ತಾರೆ. ಅಪ್ಪ ಬರುತ್ತೆ, ಬೈ ಅಪ್ಪ ಬರುತ್ತೆ. ನಾರ್ತ ಸಾಕ್ಬಿಡ್ರಿ, ಒಂದೇ ಬೇಡ. ಕಂಪ್ಲೀಟ್
ஹலோ சார், ஹலோ சார், சார் ಇಲ್ಲಿ ಬಂದು ಗಂಡಿಗೆ ಹೆಣ್ಣಿನ ಅಪ್ಪ ಅಮ್ಮ ಕಾಲೆಲ್ಲ ತೊಳೆದಾದ್ಮೇಲೆ ಅವ್ರಿಗೆ ಏನು ಅವ್ರ ಉಡುಗೊರೆ ಅಂತ ಕೊಡ್ತಾರಲ್ವಾ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿನ ಪುರೋಹಿತರು ಗಂಡಿನ ಬಾಮೈದ ಅಂದರೆ ಹೆಣ್ಣಿನ ಅಕ್ಕ ತಮ್ಮ ಇರ್ತಾರಲ್ವ ಅವ್ರು ಬೇಕು ಅಂತ ಕರೀತಾ ಇದ್ರು. ಈ ರೀತಿ ಚೊಪ್ಪಲಿ ಬರುತ್ತಲ್ವಾ ಅದನ್ನು ಅವ್ರು ತೊಡಿಸ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ಕಡೆ ಈ ಥರ ಮಾಡಲ್ಲ ಅಂತ ಅನಿಸುತ್ತೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಈ ಥರ ಬಾಮೈದ ಕೊಟ್ಬಿಟ್ಟು ಅವ್ರಿಗೆ ದಕ್ಷಿಣೆ ಏನಾದರೂ ಅವರು ಉಡುಗೊರೆ ಅಂತ ಗಂಡು ಕೊಡಬೇಕು. ಈ ರೀತಿ ಮಾಡಿಸಿದ್ರು. ಈ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಗಂಡು ಮತ್ತು ಹೆಣ್ಣನ್ನ ಕರ್ಕೊಬಂದು ಬೀರಕ್ಕಿ ಬೀರೋದು ಅಂತ ಮಾಡ್ತಾರೆ. ಅದಾದಮೇಲೆ ಗಂಡು ಮತ್ತು ಹೆಣ್ಣನ್ನ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾರೆ ತಾಳಿ ಕಟ್ಸೋದಕ್ಕೆ. ಈಗ ಆಲ್ರೆಡಿ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಪುರೋಹಿತರು ರೆಡಿ ಮಾಡ್ಕೊತಾ ಇದ್ದಾರೆ ತಾಳಿ ಕಟ್ಸೋದಕ್ಕೆ. ಪೂಜೆ ಎಲ್ಲ ಮಾಡೋದಿರುತ್ತಲ್ವ ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಏನೋ ಒಂಥರ ಒಂದು ಎಮೋಷನಲ್ ಮೂಮೆಂಟ್ ಅಂತಲೇ ಅನ್ಬೋದು. ತಾಳಿ ಕಟ್ಟೋ ಟೈಮಲ್ಲಿ ಎಂಥವ್ರ ಕಣ್ಣಲ್ಲೂ ಅವ್ರ ಅಪ್ಪ ಅಮ್ಮ ಅಥವಾ ಹುಡುಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಬಟ್ ಕೆಲವೊಬ್ರು ಕಣ್ಣಲ್ಲಿ ಬರುತ್ತೆ, ಕೆಲವೊಬ್ರು ಕಣ್ಣಲ್ಲಿ ಬರೋದಿಲ್ಲ. ಅದೇನೋ ಗೊತ್ತಿಲ್ಲ, ನನ್ನ ಮದುವೆ ಆದಾಗಷ್ಟೇ ನನ್ನ ಕಣ್ಣಲ್ಲೂ ನೀರು ಉಕ್ತಾ ಇತ್ತು. ನಮ್ಮಪ್ಪ ಅಂತೂ ತುಂಬ ಅಳ್ತಾ ಇದ್ರು. ಅಮ್ಮಗಿನ ಅಪ್ಪ ಜಾಸ್ತಿ ಎಮೋಷನಲ್ ನಮ್ಮ ಮನೆಯಲ್ಲಿ. ಅಲ್ಲಿ ನನಗೆ ಎಲ್ಲರೂ ಹೇಳ್ತಾಯಿದ್ರು ಅಳ್ಬೇಡ ಅಳ್ಬೇಡ ಅಂತ. ಬಟ್ ಆ ಟೈಮ್ ಬರುತ್ತಲ್ವ ಅವಾಗ ಅಳದೇ ಇರೋದಕ್ಕೆ ಆಗೋದೇ ಇಲ್ಲ. ಏನೋ ಒಂಥರ ಕಣ್ಣಲ್ಲಿ ನೀರು ಆಟೋಮೆಟಿಕ್ ಬಂದುಬಿಡುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಕಂಕಣ ಎಲ್ಲ ಕಟ್ಸಿದ್ದೆಲ್ಲ ಆದಮೇಲೆ ತಾಳಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ತಾಳಿ ಕಟ್ಸೋದು. ತಾಳಿ ಕಟ್ಸಿದ್ದೆಲ್ಲ ಆದಮೇಲೆ ತಾಳಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ಆಮೇಲೆಲ್ಲ ಹಾಲೆಯದು ಶಾಸ್ತ್ರ, ನಾವು ಕೂಡ ಹೋಗಿ ಹಾಲೆಲ್ಲ ಹಾಕ್ಬಿಟ್ಟು ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಎಲ್ಲ ಊರ ಕಡೆ ಹೋಗೋರೆಲ್ಲ ಹೋದ್ರು. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಚೌಟ್ರಲ್ಲೇ ಇದ್ದೆ. ಲಾಸ್ಟಲ್ಲಿ ಅವರು ಹೆಣ್ಣನ್ನು ಗಂಡಿನ ಮನೆಗೆ ಕಳಿಸ್ಕೊಡುವಾಗ ಮಡಿ ಬಂದದು ಅಂತ ಶಾಸ್ತ್ರ ಮಾಡ್ತಾಯಿದ್ರು. ಅದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ. ದಾರೆ ಮುಹೂರ್ತ ಎಲ್ಲ ಆದಮೇಲೆ ಅವರು ಗಂಡಿನ ಮನೆಗೆ ಹೆಣ್ಣನ್ನು ಕಳಿಸೋವಾಗ ಮಡ್ಲಕ್ಕಿ ಕೊಡೋದು ಅಂತ ಮಾಡ್ತಾಯಿದ್ರು. ಹಾಗೆ ನಮಗೂ ಕೂಡ ಅಲ್ಲಿ ನಾವು ಗಂಡಿನ ಕಡೆಯವರು ಇದ್ರವಲ್ಲ ನಮಗೂ ಕೂಡ ಮಡ್ಲಕ್ಕಿ ಕೊಟ್ಟರು. ನೆಕ್ಸ್ಟ್ ಗಂಡಿನ ಮನೆಗೆ ಗಂಡು ಹೆಣ್ಣನ್ನು ಮನೆ ತುಂಬಿಸ್ಕೊಂಡು ನಾನೇನು ಅಲ್ಲಿಗೆ ಹೋಗಿರಲಿಲ್ಲ, ಚೌಟ್ರಿಯಿಂದ ನಾನು ಮತ್ತೆ ಮನೆಗೆ ರಿಟರ್ನ್ ಬಂದೆ. ಅಲ್ಲಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ನ ತೆಗೆದಿದ್ನಲ್ಲ ಅದನ್ನು ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ಹಾಗೆ ನಾವೆಲ್ಲ ರೆಡಿ ಆಗಿದ್ವಲ್ಲ ಆ ಒಂದು ಕೆಲವೊಂದು ಪಿಕ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಮದುವೆದು ಇದೊಂದು ಚಿಕ್ಕ ವ್ಲಾಗ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾವೆಲ್ಲ ರೆಡಿ ಆಗಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.